ಎಲ್ಲಾರು ಮರ್ತೋಗ್ಬಿಟ್ಟಿರ್ತಿರೋ ಬೇಸಿಕ್ ಅನ್ನ ಅದರಿಂದ ನಾನು ಇವತ್ತು ವರ್ಣಮಾಲೆಯಿಂದ ಸ್ಟಾರ್ಟ್ ಮಾಡ್ತಾ ಇರೋ ನಿಮಗೆ ಗೊತ್ತಿರೋ ಹಾಗೇನೆ ವರ್ಣಮಾಲೆಯಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಂತ ಅಂದ್ರೆ ನಲ್ವತ್ತೊಂಬತ್ತು ಅಕ್ಷರಗಳು ಇರೋ ಅಂಥದ್ದು ಇಂಗ್ಲೀಷಲ್ಲಿ ಎಷ್ಟಿದೆ ಅಂತಂದ್ರೆ ಇಪ್ಪತ್ತಾರು ಇದೆ ಅಂತ ಈಸಿಯಾಗಿ ಹೇಳ್ತೀನಿ ಆದರೆ ಕನ್ನಡನ ನಾವು ಮಕ್ಕಳು ಮರೀತಾ ಇದ್ದಾರೆ ಅಂತ ತುಂಬಾ ಬೇಜಾರಾಗುವಂತ ಸಂಗತಿ ಸೊ ಮಕ್ಕಳ ಕನ್ನಡದ ಬಗ್ಗೆನೂ ಕೂಡ ಗಮನ ಕೊಡಿ ಯಾಕಂದ್ರೆ ನಮ್ಮ ಮಾತೃಭಾಷೆ ನಮ್ಮ ಭಾವನೆಗಳನ್ನ ಹೇಳ್ಕೊಳೋ ಅಂತ ಭಾಷೆ ಅದು ಖಂಡಿತ ಅವರು ನಮಗ್ ದುಃಖ ಆದಾಗ ನಾವು ಬೇರೆ ಭಾಷೆನ ಹೇಳಲ್ಲ ನಮ್ಮ ಮಾತೃಭಾಷೆನಲ್ಲೇ ಹೇಳೋದು ಹೇಳೋ ಸೊ ಅದ್ರ ಬಗ್ಗೆ ಗಮನ ಕೊಡಿ ಸೊ ಇವಾಗಿಂದ ನೀವು ಕಲಿತಾ ಹೋದ್ರೆ ಖಂಡಿತ ಕನ್ನಡವನ್ನ ಅಚ್ಚುಕಟ್ಟಾಗಿ ಬರೆಯುವಂಥದ್ದು ಓದೋ ಅಂಥದ್ದು ಮಾಡ್ತೀರ ಸೊ ಇವತ್ತು ನಾನು ನಿಮಗೆ ವರ್ಣಮಾಲೆಯನ್ನ ತಗೊತಾ ಇರೋವಂಥದ್ದು ಒಟ್ಟು ವರ್ಣಮಾಲೆಯಲ್ಲಿ ಎಷ್ಟಿದೆ ಅಂತಂದ್ರೆ ನಲ್ವತ್ತೊಂಬತ್ತು ಅಕ್ಷರಗಳಿದೆ ಆ ನಲ್ವತ್ತೊಂಬತ್ತು ಅಕ್ಷರಗಳು ಯಾವುದು ಅದನ್ನು ಯಾವ ರೀತಿ ಪ್ರನೌನ್ಸ್ ಮಾಡುವಂಥದ್ದು ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನನ್ನ ಬೋರ್ಡ್ ಮೇಲೆ ಆಗಲೇ ಬರೆದಿದ್ದೀನಿ ನಲ್ವತ್ತೊಂಬತ್ತು ಅಕ್ಷರಗಳನ್ನ ನಾನು ಹೇಗೆ ಪ್ರನೌನ್ಸ್ ಮಾಡೋದು ಅನ್ನೋದನ್ನ ಹೇಳ್ತೀನಿ ಅ ಆ ಇ ಎ 哎，我我。 ಲ ಹ ಓಕೆ ಮಕ್ಕಳು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನಾನು ಯಾವ ಯಾವ್ಯಾವ ಅಕ್ಷರ ಯಾವ ರೀತಿ ಪ್ರೊನೌನ್ಸ್ ಮಾಡಿ ಇವಾಗ ನಾವು ಸ್ವಲ್ಪ ಉಚ್ಚಾರ ತಗೊಂಡು ಅಕ್ಷರಗಳನ್ನು ಮಾತ್ರ ನಾನು ನಿಮಗೆ ಉಚ್ಚಾರ ಮಾಡಿ ತೋರಿಸ್ತೀನಿ ಆ ಇ ಉ ಎ ಐ ಓ ಔ ಅಂ ಅಹ ಖ ಘ ಢ ಥ ಈಗ ದೀರ್ಘವಾಗಿ ನಾವು ಉಚ್ಚಾರ ಮಾಡುವಂಥ ಅಕ್ಷರಗಳು ಆ ಈ ಊ ಏ ಮತ್ತೆ ಇವುಗಳನ್ನು ಒತ್ತು ಕೊಟ್ಟು ಹೇಳುವಂಥದ್ದು ಇದೊಂದು ದೀರ್ಘವಾಗಿ ಹೇಳಲ್ಲ ಒತ್ತು ಹೆಚ್ಚು ಒತ್ತನ್ನು ಕೊಟ್ಟು ಹೇಳುವಂಥದ್ದು ಖ ಘ ಓಕೆ ಇವೆಲ್ಲ ಏನ್ ಹೇಳ್ತೀವಿ ಅಂದ್ರೆ ಮೂಗಿನ ಸಹಾಯದಿಂದ ನಾವು ಉಚ್ಚಾರವನ್ನ ಮಾಡ್ತೀವಿ ಇದೆಲ್ಲ ಒಂದೇ ಹ ಳ ಒಟ್ಟು ಈ ರೀತಿ ಉಚ್ಚಾರವನ್ನು ಮಾಡೋದು ಮನೆಯಲ್ಲಿ ಪ್ರಾಕ್ಟೀಸ್ ನೀವು ಆ ಉಚ್ಚಾರ ಬಂದಾಗ ಮಾತ್ರ ನಿಮ್ಗೆ ಕನ್ನಡ ಅಕ್ಷರಗಳು ಯಾವುದೇವುದು ಅಂತ ಗೊತ್ತಾಗುವಂಥದ್ದು ಸೊ ಒಟ್ಟು ನಲ್ವತ್ತೊಂಬತ್ತು ನಿಮ್ಗೆ ಅಕ್ಷರಗಳು ಇರೋ ಮನೆಯಲ್ಲಿ ದಿನ ಮಾಡಿ ನೀವು ಒನ್ ಡೇ ಬಿಟ್ ಒನ್ ಡೇ ಒಂದು ತ್ರೀ ಟೈಮ್ಸ್ ಅಥವಾ ಫೋರ್ ಟೈಮ್ಸ್ ಆ ಟುಳ್ಳರ್ಗು ಬರೆದು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಒಂದು ಅಕ್ಷರ ತಕ್ಷಣ ಅದು ಇದೇ ಅಕ್ಷರ ಅಂತ ನಿಮ್ಗೆ ತಲೆನಲ್ಲಿ ಬರಬೇಕು ಮತ್ತೆ ಇದನ್ನ ಅದನ್ನ ಬರೆಯುವಂಥದ್ದು ನಿಮ್ಗೆ ಬರಬೇಕು ಈಗ ಢ ಬರಿ ಅಂತ ಅಂದಾಗ ಮೊದಲನೇ ಢ ಬರಿಬಾರ್ದು ಅಲ್ಪ ಪ್ರಾಣಾಕ್ಷರ ಢ ಬರಿಬಾರ್ದು ಢ ಒತ್ತಿರುತ್ತಲ್ಲ ಇದು ಡ ಇದು ಢ ಗಣಪತಿ ಅದಕ್ಕೆ ಘ ಇದ್ ಬರುತ್ತೆ ಹೌದಲ್ವಾ ಘಂಟೆ ಅದಕ್ಕೆ ಈಗ ಬರೋದು ಆ ವ್ಯತ್ಯಾಸಗಳನ್ನ ನೀವು ತಿಳ್ಕೊಂಡಾಗ ಯಾವುದೇ ತಪ್ಪುಗಳಿಲ್ಲದಂತೆ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಓಕೆ ಮಕ್ಳ ಇವತ್ತಿಂದ ಪ್ರಾಕ್ಟೀಸ್ ಮಾಡ್ತೀರಲ್ವ ವರ್ಣಮಾಲೆಯನ್ನ ಖಂಡಿತ ಪ್ರಾಕ್ಟೀಸ್ ಮಾಡಿ ನಿಮಗೆ ಖಂಡಿತ ವರ್ಣಮಾಲೆ ಬರುತ್ತೆ ಯಾರಿಗೂ ಬರೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಈ ರೀತಿ ದಿನ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ವರ್ಣಮಾಲೆಯನ್ನ ನೀವು ಒನ್ ವೀಕಲ್ಲಿ ಕಲ್ತಿ ಕಲ್ತಿರ್ತೀರ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ತುಂಬಾ ದಿನಗಳ ನಂತರ ನಾವು ನೀವು ಭೇಟಿ ಆಗ್ತಾ ಇರುವಂಥದ್ದು ನಿಮ್ಮ ಎರಡನೇ ತರಗತಿ ಕನ್ನಡ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ಇವತ್ತಿಂದ ನಿಮಗೆ ಕನ್ನಡ ತರಗತಿಗಳು ಪ್ರಾರಂಭ ಆಗುತ್ತೆ ಸೊ ಎಲ್ಲ ಕೂಡ ವಿಡಿಯೋ ಅಪ್ಲೋಡ್ ಆಗುವಂಥದ್ದು ಸೊ ನೀವು ಕೂಡ ಇದನ್ನು ಒಂದು ಎರಡು ಮೂರು ಸಲ ನೋಡಿ ನಿಮಗೆ ಅರ್ಥ ಆಗುತ್ತೆ ಸಬಿಗನ್ನಡ ನಿಮಗೆ ಇರುವಂಥದ್ದು ಇದು ಎರಡನೇ ತರಗತಿ ಪಠ್ಯ ಪುಸ್ತಕ ನಾನು ಫಸ್ಟ್ ಪೇಜ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಪಠ್ಯ ಪುಸ್ತಕ ಎರಡನೇ ತರಗತಿ ಪಠ್ಯಪುಸ್ತಕ ಇದು ನಿಮ್ಮ ಹತ್ರ ಆಗಲೇ ಎಲ್ಲರ ಹತ್ರನೂ ಇದು ಇದೆ ಸೊ ಮಕ್ಕಳೇ ಇವತ್ತಿನ ಕನ್ನಡ ತರಗತಿಯಲ್ಲಿ ಏನೇನು ಹೇಳ್ಕೊಡ್ಬೋದು ಅನ್ನೋ ಅಂಥದ್ದನ್ನು ನಿಮಗೆ ನಿಮಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಟುಳ್ಳ ಅಪ್ಲೋಡ್ ಮಾಡಿರೋ ಅಂಥದ್ದು ಸೊ ಅದನ್ನು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಿ ಯಾಕಂದರೆ ಮರ್ತೋಗಿರ್ತೀರಾ ಅನ್ನೋ ಕಾರಣಕ್ಕೋಸ್ಕರ ಅಪ್ಲೋಡ್ ಮಾಡಿರೋವಂಥದ್ದು ಅದಾದ ನಂತರ ಪಾಠಕ್ಕೆ ಬರೋಣ ಇದು ನಿಮ್ಮ ಎರಡನೇ ತರಗತಿ ಟೆಕ್ಸ್ಟ್ ಬುಕ್ ಫಸ್ಟ್ ಪೇಜ್ ಇರುವಂಥದ್ದು ಇದು ಸೊ ನೆಕ್ಸ್ಟ್ ನಿಮಗೆ ಏನೇನಿದೆ ಅನ್ನೋದನ್ನು ನಾನು ತೋ ಇದು ನಿಮ್ಮ ಪರಿವಿಡಿ ಸೊ ಇದರಲ್ಲಿ ನಿಮಗೆ ಎಷ್ಟು ಪಾಠಗಳಿದೆ ಎಷ್ಟು ಪದ್ಯಗಳಿದೆ ಅನ್ನೋವಂಥದ್ದು ಗೊತ್ತಿದೆ ಬ್ರ್ಯಾಕೆಟಲ್ಲಿ ಪದ್ಯಗಳನ್ನು ಹಾಕಿದರೆ ನಿಮ್ಗೆ ಒಟ್ಟು ಏಳು ಪದ್ಯಗಳು ಇರೋವಂಥದ್ದು ಇನ್ನು ಮಿಕ್ಕಿದೆಲ್ಲ ಪಾಠಗಳು ಹತ್ತು ಪಾಠಗಳು ಇರುವಂಥದ್ದು ಅದರಲ್ಲಿ ನಾನು ಟಿಕ್ ಮಾಡಿದ್ದೀನಲ್ಲ ಮಕ್ಕಳೇ ಈ ಸಲ ಈ ವರ್ಷ ನಿಮಗೆ ಅಷ್ಟೇ ಪದ್ಯ ಪಾಠಗಳು ಇರೋವಂಥದ್ದು ನಾನು ಯಾವುದೋ ಟಿಕ್ ಮಾಡಿಲ್ಲ ಅದೆಲ್ಲ ಈ ವರ್ಷ ನಿಮಗೆ ಇಲ್ಲ ಓಕೆ ಮಕ್ಕಳೇ ಮೊದಲನೇದು ಬಣ್ಣದ ಹಕ್ಕಿದೆ ಆಮೇಲೆ ಗೆಳೆತನ ಇದೆ ಆಮೇಲೆ ಸಂತೆ ಗುರು ನನ್ನ ದೇವರು ಸತ್ಯವಂತ ಬಾಲಕ ಮಂಗಗಳ ಉಪವಾಸ ನೇಗಿಲು ಸರಳತೆ ತಾಯಿ ಸೊ ಇಷ್ಟು ನಿಮಗೆ ಪದ್ಯ ಪಾಠಗಳು ಈ ವರ್ಷ ಇರೋವಂಥದ್ದು ಸೊ ಮೊದಲಿಗೆ ನಾನು ನಿಮಗೆ ನೆಕ್ಸ್ಟ್ ಪೇಜಲ್ಲಿರುವಂಥದ್ದೆಲ್ಲ ಏನು ಅಂತಂದರೆ ನಿಮ್ಮ ಆಕ್ಟಿವಿಟೀಸ್ ಇರೋವಂಥದ್ದು ಅದೆಲ್ಲ ನಾನು ನಿಮಗೆ ವರ್ಕ್ ಆಗಿ ಕೊಡ್ತೀನಿ ಕೆಲವೊಂದನ್ನು ಸೊ ಅದನ್ನು ನೀವು ಮಾಡಿ ಕಳ್ತೀನಿ ಈಗ ಫಸ್ಟು ನಾವು ನಿಮಗೆ ಮೊದಲನೇ ಪದ್ಯ ಯಾವುದು ಅಂದರೆ ಬಣ್ಣದ ಹಕ್ಕಿ ಸೊ ಆ ಪೇಜ್ಗೆ ಹೋಗೋಣ ಮಕ್ಕಳ ಈಗ ಇದು ಪೇಜ್ ನಂಬರ್ ಏಳರಲ್ಲಿರುವಂಥದ್ದು ಪಾಠ ಒಂದು ಬಣ್ಣದ ಹಕ್ಕಿ ಬಣ್ಣದ ಹಕ್ಕಿ ಅಂದರೆ ನಿಮ್ಗೆ ಏನು ಅಂತ ಗೊತ್ತಾಗುವಂಥದ್ದು ಹಕ್ಕಿ ಅಂತ ಅಂದರೆ ಬರ್ಡ್ ಕಲರ್ಫುಲ್ ಬರ್ಡ್ ಅಂತ ಅರ್ಥ ಓಕೆ ಬಣ್ಣದಿಂದ ಕೂಡಿರುವಂಥ ಪಕ್ಷಿ ಪಾಠ ಪೂರ್ವ ಚಟುವಟಿಕೆ ನಿಮಗಿರುವಂಥದ್ದು ಚಿತ್ರದಲ್ಲಿ ಪಕ್ಷಿಗಳನ್ನು ಗುರುತಿಸಿ ಅವುಗಳ ಹೆಸರು ಬರೆಯಿರಿ ಇದೆ ಫಸ್ಟ್ ಯಾವ ಪಕ್ಷಿ ಇದೆ ನಿಮ್ಮ ಪಿಚ್ಚರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಗಿಳಿ ಸೆಕೆಂಡ್ ಯಾವುದಿದೆ ಹುಂಜ ಹೌದಲ್ವಾ ನೆಕ್ಸ್ಟು ನಾವು ಕೆಳಗಡೆ ಬರ್ತಾ ಬರ್ತಾಯಿದ್ದಾಗೆ ನವಿಲು ನೆಕ್ಸ್ಟ್ ಯಾವುದಿದೆ ಕಾಗೆ ನೆಕ್ಸ್ಟು ಪಾರಿವಾಳ ಓಕೆ ನೆಕ್ಸ್ಟ್ ಯಾವುದಿದೆ ಗುಬ್ಬಚ್ಚಿ ಸೊ ಈ ನೀವು ಈ ಪಕ್ಷಿಗಳನ್ನು ಸಲ ನೋಡಿ ಮಕ್ಕಳೇ ಎಲ್ಲ ಒಂದೇ ಥರ ಇದೆಯಾ ಪಕ್ಷಿಗಳು ಅನ್ನೋದನ್ನು ಇಲ್ಲ ಅಲ್ವಾ ಒಂದೊಂದು ಒಂದೊಂದು ಕಲರ್ದಿದೆ ಮತ್ತು ಒಂದೊಂದು ರೀತಿ ಇದೆ ಒಂದೊಂದು ಜುಟ್ಟು ಒಂದೊಂದು ಥರ ಇದೆ ಕೊಕ್ಕುಗಳು ಒಂದೊಂದು ರೀತಿ ಈ ರೀತಿ ವಿಧ ವಿಧವಾಗಿ ಪಕ್ಷಿಗಳು ಇರೋವಂಥದ್ದು ಅಂಥ ಪಕ್ಷಿಗಳಲ್ಲಿ ಒಂದು ಪಕ್ಷಿಯನ್ನ ನಮ್ಮ ಹುಡುಗಿ ನೋಡಿರ್ತಾಳೆ ಅದಕ್ಕೋಸ್ಕರ ಆ ಪಕ್ಷಿಯಿಂದ ನಾನು ಆಗಬೇಕು ಅಂತ ಏನು ಮಾಡ್ತಾಳೆ ಆ ಪಕ್ಷಿ ತರ ಆಗಬೇಕು ಅಂತ ಪಕ್ಷಿ ಜೊತೆ ಮಾತಾಡ್ತಾ ಹೋಗ್ತಾಳೆ ಪದ್ಯ ಅದೇ ಇರುವಂಥದ್ದು ಬಣ್ಣದ ಅಕ್ಕಿ ಒಂದು ಅಕ್ಕಿ ಏನೋ ಮರದ ಮೇಲೆ ಕೂತಿರುತ್ತೆ ಅದನ್ನ ನೋಡ್ತಾಳೆ ನೋಡಿ ಏನು ಮಾಡ್ತಾಳೆ ಅವಳು ಅಕ್ಕಿಯನ್ನು ತನ್ನ ಹತ್ತಿರ ಕರೀತಾಳೆ ಅಲ್ವ ಮಕ್ಕಳೇ ಹಾಗೆ ನೋಡಿ ಹಾಂ ಪೂರ್ತಿ ಪೇಜ್ ಕಾಣಿಸ್ತಾ ಇದೆ ನೋಡಿ ಈಗ ಅಕ್ಕಿ ಮರದ ಮೇಲೆ ಕೂತಿದ್ದೆ ಆಕೆ ಕರಿತಾ ಇದ್ದಾಳೆ ಏನಂತ ಕರೀತಾ ಇದ್ದಾಳೆ ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರೆಲೆ ಹಕ್ಕಿ ಹಾರುವ ಹಕ್ಕಿ ಏನು ಮಾಡ್ತಾ ಇದ್ದಾಳೆ ಅಕ್ಕಿನ ಬಾ ನನ್ನ ಹತ್ರ ಅಕ್ಕಿ ಬಣ್ಣದ ಅಕ್ಕಿ ಬಾ ಬಾ ಅಂತ ಕರಿತಾಳೆ ಏನು ಮಾಡ್ತೀಯ ನೀನು ಹಾರತೀಯ ಮೇಲಕ್ಕೆ ಹಾರ್ತಿ ಅಲ್ವಾ ಫ್ಲೈ ಮಾಡ್ತೀಯಲ್ವ ಬಾ ನನ್ನ ಹತ್ರ ಅಕ್ಕಿ ಅಂತ ಹಕ್ಕಿಯನ್ನು ಪಕ್ಷಿಯನ್ನು ಕರಿತಾ ಇದ್ದಾಳೆ ಗೆಳೆಯರು ಹಾಡಲು ಯಾರೂ ಇಲ್ಲ ಕಳೆಯುವುದೆಂತೂ ವೇಳೆಯನೆಲ್ಲ ಗೆಳೆಯರು ಹಾಡಲು ಯಾರೂ ಇಲ್ಲ ಕಳೆಯುವುದೆಂತೂ ವೇಳೆಯನೆಲ್ಲ ಬಾಬಾ ನನಗೂ ಹಾಡಲು ಕಲಿಸು ಬಾಬಾ ನನಗೂ ಹಾರಲು ಕಲಿಸು ಏನು ಹೇಳ್ತಾ ನನಗೆ ನನಗಾಡೋದಕ್ಕೆ ಯಾರು ಅಕ್ಕಿ ಅದರಿಂದ ನೀನೇನು ಮಾಡು ನನ್ನ ಹತ್ರ ಬಾ ಕಳೆಯುವುದೆಂತೂ ವೇಳೆಯನ್ನೆಲ್ಲ ಸಮಯವನ್ನು ವೇಳೆ ಅಂತಂದ್ರೇನು ಸಮಯ ಈ ಸಮಯವನ್ನೆಲ್ಲ ಹೇಗೆ ಕಳೆಯೋ ಅಂಥದ್ದು ಹೇಗೆ ನಾನು ಸ್ಪೆಂಡ್ ಮಾಡಲಿ ಟೈಮನ್ನು ಅದರಿಂದ ನನಗೆ ಯಾರೂ ಹಾಡೋಕ್ಕೆ ಗೆಳೆಯರಿಲ್ಲ ನನ್ನತ್ರ ಯಾವ ಗೆಳೆಯರು ಇಲ್ಲ ನೀನು ನನಗೆ ಗೆಳೆಯ ಆಗ್ತೀಯ ಬಾ ನಾನು ನೀನು ಸೇರಿ ಹಾಡೋಣ ಅದನ್ನು ಏನಂತ ಕೇಳ್ತಾ ಇದ್ದಾಳೆ ಅಕ್ಕಿ ಹಾಡ್ತಾ ಇರೋದನ್ನು ನೋಡಿ ಬಾಬಾ ನನಗೂ ಹಾಡಲು ಕಲಿಸು ನನಗೂ ಹಾಡೋದನ್ನು ಹೇಳ್ಕೊಡು ಬಾಬಾ ನನಗೂ ಹಾರಲು ಕಲಿಸು ನನಗೂ ಕೂಡ ನಿನ್ನಂತೆ ರೆಕ್ಕೆ ಇದೆ ನಿನಗೆ ನನಗೂ ಹಾರೋದನ್ನು ಹೇಳ್ಕೊಡು ನಾನು ಸ್ವಚ್ಛಂದವಾಗಿ ಮೇಲೆಲ್ಲ ಹಾರಾಡಬೇಕು ಅಂತ ಅವಳು ಪಕ್ಷಿಯನ್ನು ಇದ್ದಾಳೆ ಆ ಹೇಳ್ತಾ ಇದ್ದಾಳೆ ಅವನು ನೀರಿಗೆ ಹೋಗಿ ಅವಳು ಅಪ್ಪನ ಪೇಟೆಗೆ ಹೋಗಿಹನು ಅವ್ವ ಎಲ್ಲಿಗೋಗಿದ್ದಾಳೆ ನೀರನ್ನು ತರೋದಕ್ಕೆ ಹೋಗಿದ್ದಾಳೆ ಈಗ ನನ್ನ ಜೊತೇಲಿ ಮಾತಾಡೋಕ್ಕೂ ಇಲ್ಲ ಅಪ್ಪನ ಪೇಟೆಗೆ ಹೋಗಿಹನು ಅಪ್ಪ ಏನು ಮಾಡಿದ್ದಾನೆ ಪೇಟೆಗೆ ಹೋಗಿದ್ದಾನೆ ಸೊ ಇಬ್ಬರು ಇಲ್ಲ ನನ್ನ ಜೊತೆ ಆಟ ಆಡೋದಕ್ಕೆ ಈಗ ನಂತರ ಮಾತಾಡೋಕ್ಕೂ ಯಾರೂ ಇಲ್ಲ ಆದ್ದರಿಂದ ನೀನು ಬ ನನಗೆ ಗೆಳೆಯರು ಯಾರೂ ಇಲ್ಲ ನೀನು ನನಗೆ ಹಾಡೋದನ್ನು ಹಾರೋದನ್ನು ಕಲಿಸ್ಕೊಡು ಅವನು ಬರಲಿ ಅಪ್ಪನು ಬರಲಿ ತಿನ್ನಲು ಅಣ್ಣನ್ನು ಕೊಡಿಸುವೇನು ಏನು ಹೇಳ್ತಾ ಇದ್ದಾಳೆ ಬರಲಿ ಅಪ್ಪನೂ ಬರಲಿ ಹೆಂಗೇನು ಮಾಡ್ತೀನಿ ಅವರು ಪೇಟೆಯಿಂದ ಅಣ್ಣನ ತಂದಿರ್ತಾರೆ ಅದನ್ನು ನಿನಗೆ ಕೊಡ್ತೀನಿ ನನ್ನ ಜೊತೆ ಸ್ನೇಹವನ್ನು ಮಾಡು ನನಗೂ ಎರಡು ರೆಕ್ಕೆ ಹಚ್ಚು ಇಂಗಡೆ ಬಣ್ಣದ ಪುಚ್ಚವ ಚುಚ್ಚು ನನಗೂ ಎರಡು ರೆಕ್ಕೆ ಹಚ್ಚು ಇಂಗಡೆ ಪುಚ್ಚದ ಬಣ್ಣದ ಪುಚ್ಚವ ಚುಚ್ಚು ಏನು ಹೇಳ್ತಾ ಇದ್ದಳೆ ನನಗೂ ನಿನ್ನಂತೆ ಎರಡು ರೆಕ್ಕೆಯನ್ನು ಹಾಕು ಹಚ್ಚು ಅಂದರೆ ಹಾಕು ಅಂತ ನನ್ನ ಹಿಂದಗಡೆ ಅಂದರೆ ಹಿಂದುಗಡೆ ಬ್ಯಾಕ್ ಸೈಡ್ ಬಣ್ಣದ ಪುಚ್ಚವ ಚುಚ್ಚು ನನಗೆ ನಿನ್ನ ಬಣ್ಣದ ರೀತಿಯಲ್ಲಿ ಇದೆಯಲ್ಲ ಬಾಲ ಅದನ್ನು ನನಗೂ ಕೂಡ ಚುಚ್ಚು ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು ನನಗೂ ನೆತ್ತಿ ಮೇಲೆ ನಿನ್ನಂತೆ ಜುಟ್ಟು ಬೇಕು ನನಗೂ ಅದನ್ನು ಕೊಡು ಮೆಲ್ಲನೆ ಮೇಲೆ ಹಾರಲು ಹಚ್ಚು ನನಗೂ ಮೇಲಕ್ಕೆ ಹಾರೋದನ್ನ ಹೇಳ್ಕೊಡು ಬಾ ಏನು ಇದ್ದಾಳೆ ನನಗೂ ಎರಡು ರೆಕ್ಕೇನ ಹಚ್ಚು ನಿನ್ಗೆ ರೆಕ್ಕೆ ಇದೆಯಲ್ವ ನನಗೂ ರೆಕ್ಕೆನಾ ಹಾಕು ಏನಾದ್ರು ಮಾಡಿ ಹಾಕು ನನಗೆ ನನಗಡೆ ಬಾಲವನ್ನು ಥರ ಬಾಲ ಇದೆಯಲ್ಲ ಆ ಥರ ಚುಚ್ಚು ಆ ಒಂಥರ ಕುಚ್ಚು ರೀತಿಯಲ್ಲಿ ಇರುತ್ತೆ ನೀವು ನವಿಲು ಎಲ್ಲ ನೋಡಿದ್ದೀರಲ್ವಾ ಕೆಲವೊಂದು ರೀತಿ ಇರೋವಂಥದ್ದು ಆ ರೀತಿ ನನಗೂ ಚುಚ್ಚು ನನಗೊಂದು ನೆತ್ತಿ ಮೇಲೆ ನವಿಲ್ ಥರ ಒಂದು ಜುಟ್ಟನ್ನು ಹಚ್ಚು ಇವೆಲ್ಲ ಹೇಗೆ ಹಾರಾಡ್ತೀನೋ ಅದೇ ರೀತಿ ನನಗೂ ಹಾರೋದನ್ನು ಕಲಿಸ್ಬಾ ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ನಾನು ನೀನಿಬ್ಬರು ಏನು ಮಾಡೋಣ ಜೊತೆಯಲ್ಲಿ ಕೂಡಿ ಅಂದರೆ ಜೊತೆಯಾಗಿ ಯಾವ ಕಡೆ ಹಾರೋಣ ಮುಗಿಲು ಮುಗಿಲು ಅಂತ ಆಕಾಶ ಆಕಾಶದ ಕಡೆಗೆ ಹಾರೋಗೋಣ ಬಾ ಅಲ್ಲಿಂದಿತ್ತ ಇಲ್ಲಿಂದಿತ್ತ ಹಾರುತ ಹಾಡುತ್ತಾ ನಲಿಯುವ ಬಾ ಇಬ್ಬರು ಏನು ಮಾಡೋಣ ಮುಗಿಲಿನ ಕಡೆಗೆ ಆಕಾಶ ಕಡೆಗೆ ಹಾರಿ ಆ ಕಡೆಯಿಂದ ಈ ಕಡೆಗಾರೋಣ ಈ ಕಡೆಯಿಂದ ಆ ಕಡೆಗೆ ಆರ್ತಾ ಏನು ಮಾಡೋಣ ನಲಿದಾಡ್ತಾ ಹಾಡ್ತಾ ಆಕಾಶದಲ್ಲಿ ಆರೋಣ ಬಾ ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ಅಂತ ಬಣ್ಣದ ಅಕ್ಕಿಯನ್ನು ಆಕೆ ಕರಿತಾ ಇದ್ದಾಳೆ ಇಡೀ ಪದ್ಯದ ಸಾರಾಂಶ ಏನು ಅಂತಂದರೆ ಆಕೆಗೆ ಸ್ನೇಹಿತರು ಯಾರೂ ಇಲ್ಲ ಒಂದು ಅಕ್ಕಿಯನ್ನು ನೋಡಿ ಅದನ್ನು ಸ್ನೇಹಿತರಂಗಿ ನನಗೆ ಮಾಡ್ಕೊತಾರಂತು ನನಗೊಬ್ಬ ಒಳ್ಳೆಯ ಸ್ನೇಹಿತ ಹಾಗೂ ನನಗೂ ನಿನ್ನಂತೆ ಹಾಡಲು ಮತ್ತು ಹಾರಲು ಕಲಿಸುವಂಥ ಅಕ್ಕಿಯನ್ನು ಹುಡುಗಿ ಪುಟ್ಟ ಹುಡುಗಿ ಹೇಳ್ತಾರೆ ನೀವು ಅಲ್ವಾ ನೀವು ಒಂದೊಂದು ಸಲ ಎಲ್ಲರೂ ಮರದ ಮೇಲೆ ಅಕ್ಕಿಗಳನ್ನು ನೋಡಿದ್ರೆ ನಿಮ್ಗೂ ಅನಿಸುತ್ತಲ್ವ ಓ ನಾನು ಕೂಡ ಮರದ ಮೇಲೆ ಅಕ್ಕಿ ಥರ ಹಾರಾಡ ಅಕ್ಕಿ ನನಗೆ ಎಷ್ಟು ಹೇಳ್ಕೊಟ್ಟಿದ್ದ ಚೆನ್ನಾಗಿರೋದಲ್ವ ಕೂಗೋದನ್ನ ಕೋಗಿಲ್ಲ ಕೂಗೋದನ್ನ ಅಂತ ಅದೇ ರೀತಿ ಇಲ್ಲೂ ಕೂಡ ಮಗು ಹಕ್ಕಿಯನ್ನು ಕೇಳ್ತದೆ ಇದನ್ನು ಬರೆದಿರೋ ಸೀಫಾ ಕಟ್ಟಿ ಅಂತ ಒಬ್ಬ ಕವಿ ಈ ಕವಿತೆಯನ್ನು ಈ ಪದ್ಯವನ್ನು ಬರೆದಿರೋ ಅಂಥದ್ದು ಮಕ್ಕಳು ಇನ್ನೊಂದು ಸಲ ನಾನು ಪದ್ಯವನ್ನು ಓದ್ತೀನಿ ನೋಡ್ಕೊಳ್ಳಿ ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರೆಲೆ ಹಕ್ಕಿ ಹಾರುವ ಹಕ್ಕಿ ಗೆಳೆಯರು ಹಾಡಲು ಯಾರೂ ಇಲ್ಲ ಕಳೆಯುವುದೆಂತೂ ವೇಳೆಯನೆಲ್ಲ ಬಾಬಾ ನನಗೂ ಹಾಡಲು ಕಲಿಸು ಬಾಬಾ ನನಗೂ ಹಾರಲು ಕಲಿಸು ಅವನು ನೀರಿಗೆ ಹೋಗಿಹಳು ಅಪ್ಪನು ಪೇಟೆಗೆ ಹೋಗಿಹನು ಅವನು ಬರಲಿ ಅಪ್ಪನು ಬರಲಿ ತಿನ್ನಲು ಅಣ್ಣನು ಕೊಡಿಸುವೆನು ನನಗೂ ಎರಡೂ ರೆಕ್ಕೆಯ ಹಚ್ಚು ಇಂಗಡೆ ಬಣ್ಣದ ಪುಚ್ಚವ ಚೊಚ್ಚು ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು ಮೆಲ್ಲನೆ ಮೇಲೆ ಹಾರಲು ಹಚ್ಚು ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಅಲ್ಲಿಂದಿತ್ತ ಇಲ್ಲಿಂದಿತ್ತ ಹಾರುತ್ತ ಹಾಡುತ್ತಾ ನಲಿಯುವ ಬಾ ಇಲ್ಲಿ ಅಕ್ಕಿಯನ್ನು ತನ್ನ ಜೊತೆ ಆಡಲು ಈ ಪುಟ್ಟ ಹುಡುಗಿ ಕರೀತಾರೋ ಅಂಥದ್ದು ಮಕ್ಕಳೇ ನೆಕ್ಸ್ಟ್ ಪೇಜಲ್ಲಿ ನಿಮ್ಗೊಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ ನೀವು ಓದೋದಕ್ಕೆ ಮನೇಲಿ ನಾನು ಅದನ್ನು ಹೇಳ್ಕೊಡ್ತೀನಿ ಅದನ್ನು ಹಾಗೆ ಹೇಳ್ಕೊಂಡು ಪ್ರಾಕ್ಟೀಸನ್ನು ಈ ಫಸ್ಟಲ್ಲಿದೆ ನೋಡಿ ಒಂದಷ್ಟು ಪದಗಳು ಕೇಳಿ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿರಿ ನಾನು ಹೇಗೆ ಹೇಳ್ತೀನಿ ಹಾಗೆ ನೀವು ಮನೆಯಲ್ಲಿ ಪ್ರಾಕ್ಟೀಸನ್ನು ಮಾಡಬೇಕು ಹಕ್ಕಿ ಅಕ್ಕಿ ಎಲ್ಲ ಹಕ್ಕಿ ಅವ್ವ ಅಪ್ಪ ಅಣ್ಣು ರೆಕ್ಕೆ ವೇಳೆ ನೆತ್ತಿ ಹಾರುವ ಪುಚ್ಛವ ಹಾಡಲು ಇಬ್ಬರು ಓಗಿಹಳು ಓಗಿಹನು ಅಲ್ಲಿಂದಿತ್ತ ಇಲ್ಲಿಂದಿತ್ತ ಮುಗಿಲಿನ ನಲಿಯುವ ಸೊ ಇದು ನಾನು ಹೇಳಿರೋವಂಥದ್ದನ್ನು ನೀವು ಮತ್ತೆ ಮತ್ತೆ ಹೇಳ್ಕೊಂಡು ಬರೆದು ಒಂದು ಫೈವ್ ಟೈಮ್ಸು ಪ್ರಾಕ್ಟೀಸನ್ನು ಮಾಡಿ ಮಕ್ಳೇ ಓಕೆ ಮಕ್ಕಳೇ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟು ನಿಮ್ಗೊಂದು ವಿಡಿಯೋನ ಹಾಕಿರ್ತೀನಿ ಇದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ನೋಡಿ ಓಕೆ ಮಕ್ಳೇ ಥ್ಯಾಂಕ್ ಯು